प्रमाणत्वम् हे भर्ता भोरः पुरुषोत्तमः चोलपुत्रप्रियो शान्तो ब्रह्मादनिर्मरपदः त्रीणि सर्वभूतानां भयकरवैनाशनम् श्रीरामो रामभद्रश्च भवबन्धैकमोचकः भूतावासो गिरिवासो श्रीनिवासा श्रियम्पतिः अच्युतानन्दगोविन्दो विष्णोर्वेङ्कटनायकः ಶ್ರೀಗುರುಭ್ಯೋ ನಮ ಅರಿಹಿವೋ. ಪ್ಲವನ ಸಮರ್ಥದಲ್ಲಿ ವೃಷಭದಾವಸರಿಯಾಗುವ ಫಲಾಫಲಗಳ ಬಗ್ಗೆ ತಿಳಿಯೋಣ ಮತ್ತು ಉಗಾದಿಯ ಆರ್ಥಿಕ ಶುಭಾಶಯಗಳು. ಈ ರಾಶಿಯವರಿಗೆ ಈ ವರ್ಷದಲ್ಲಿ ಗುರು ಬಲವು ಬಹಳ ಕಡಿಮೆ ಇರ್ತದೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಧ್ಯಮ ಬಲಗಳು ಉಂಟಾಗುವಂಥ ಚಾನ್ಸಸ್ ಜಾಸ್ತಿ, ನೀವು ಅಂದ್ಕೊಂಡಷ್ಟು ಇಂಪ್ರೂವ್ಮೆಂಟ್ ಬರೋಲ್ಲ. ಮತ್ತು ವ್ಯಾಪಾರಿಗಳು ಸ್ವಲ್ಪ ಮಾತಿನಲ್ಲಿ ನಿಗಾ ಇಟ್ಟು ವ್ಯಾಪಾರ ಮಾಡಬೇಕಾಗ್ತದೆ. ಏನು ನಡೆಯೋದು ಬಿಡು, ಹೇಗೆ ನಡೆಯುತ್ತೆ, ಹೆಂಗೆ ನಡೆಯುತ್ತೆ ಅಂತೇಳಿ ರಫ್ನೆಸ್ಸಾಗಿ ಮಾತಾಡೋಕ್ಕೆ ಹೋಗಬಾರ್ದು. ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಭಾಳ ಸೌಮ್ಯವಾಗಿ ವರ್ತನೆ ಮಾಡಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ನೋಡ್ಕೊಂತೀರಿ. ಹಾಗಾದ್ರೆ ಸ್ವಲ್ಪ ಲಾಭ ಬರುತ್ತೆ, ಇವೆಲ್ಲ ನೀವು ಕಂಟ್ರೋಲ್ ಮಾಡ್ಕೊಂಡು ಸ್ವಲ್ಪ ಲಾಭ ಇಂಪ್ರೂವ್ಮೆಂಟ್ ಆಗುತ್ತೆ ಅಷ್ಟೇ. ನಿಮಗೆ ಮನೆ ಆಸ್ತಿಗಳನ್ನು ಅಲ್ಪ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತದೆ. ಮನೆ ತೊಗೋಬೇಕು, ಸೈಟ್ ತೊಗೋಬೇಕು ಅಂತ ಸ್ವಲ್ಪ ಹಣವನ್ನು ಹಾಕಿ ಸ್ವಲ್ಪ ಸಾಲವನ್ನು ಮಾಡಿ ತೊಗೊತೀರಿ, ಅದು ಅಷ್ಟು ಫಾಸ್ಟಾಗಿ ದುಡ್ಡು ಸಿಗುವ ಚಾನ್ಸಸ್ ಭಾಳ ಕಮ್ಮಿ ನಿಮಗೆ. ಮತ್ತು ಹೊಸ ವಾಹನವನ್ನು ಕೊಂಡುಕೊಳ್ಳುವಂಥ ಯೋಗ ಚೆನ್ನಾಗಿದೆ. ಯಾರನ್ನು ವಾಹನ ತೊಗೋಬೇಕು ಅಂದರೆ ಅಂಥ ವಾಹನದೊಳಗೆ ದಿನ ಚೆನ್ನಾಗಿದೆ, ಈ ವರ್ಷದಲ್ಲಿ ತೊಗೊಂಡೇ ತೊಗೊತೀರಿ. ಮತ್ತು ಎಲ್ಲ ಶತ್ರುಗಳನ್ನು ಜಯಿಸ್ಕೊಂಬರೋಂಥ ಕೆಪಾಸಿಟಿ ಕೊಟ್ಟಿದೆ ಭಗವಂತ ಈ ಸಲ. ಸೊ ಗುರುಬಲ ಇಲ್ಲಾಂದರೂ ಸಹ ನಿಮಗೆ ಶತ್ರುಗಳು ಜಯಿಸುವಂಥ ಯೋಗ ಭಾಳ ಚೆನ್ನಾಗಿದೆ. ಸ್ವಲ್ಪ ಆದರೂ ಕೆಲವು ಕಡೆ ಏನಾಗ್ತದೆ ನಿಮಗೆ ಅಂದರೆ ಸ್ವಲ್ಪ ನಂಬಿಕೆ ದೃಢ ಜಾಸ್ತಿ ಆಗ್ತದೆ ವೃಷಭ ರಾಶಿಯವರು. ಹಾಗಾಗಿ ಆ ವ್ಯಕ್ತಿ ನಂಬಬೇಕು, ಎಷ್ಟು ಮಾತಾಡಬೇಕು, ಹೇಗಿರಬೇಕು ಅಂತ ನೋಡಿ ಕೆಲಸ ಕಾರ್ಯವನ್ನು ಮಾಡಿ ಭಾಳ ಅನುಕೂಲ ಆಗ್ತದೆ. ಮತ್ತು ಸಾಧು ಸಜ್ಜನರನ್ನು ಸ್ವಲ್ಪ ದ್ವೇಷ ಮಾಡ್ತೀರಿ ಈ ವೃಷಭ ರಾಶಿಯವರು ಈ ವರ್ಷದಲ್ಲಿ. ಸ್ವಲ್ಪ ಆದಷ್ಟು ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಸಾಧು ಸಜ್ಜನರ ಶಾಪವನ್ನು ಯಾವುದೇ ಕಾರಣಕ್ಕೂ ತೊಗೋಬಾರ್ದು ನೀವು. ಮತ್ತು ಹಠ ಕೋಪಗಳನ್ನು ಹೆಚ್ಚಾಗಿ ಮಾಡ್ಕೊತೀರಿ, ಸ್ವಲ್ಪ ಕೋಪ ಹಠದ ಬಗ್ಗೆ ಕಡಿಮೆ ಮಾಡಿ. ಬಂಧುಗಳಿಂದ ಮನಸ್ಸಿಗೆ ಸ್ವಲ್ಪ ನೋವಾಗ್ತದೆ, ಎಚ್ಚರದಿಂದ ಇರ್ರಿ. ಸ್ವಲ್ಪ ಬಂಧುಗಳು ಸ್ವಲ್ಪ ಮನಸ್ಸು ನೋಯಿಸ್ತಾರೆ, ಹಾಗಾಗಿ ನೋಡಿಕೊಂಡು ಅವ್ರಿಗೆ ಮಾತು ಕೊಡಬೇಕಾದ್ರೆ ನೋಡಿ ಮಾತು ಕೊಡಿ. ಇಲ್ಲಾಂದರೆ ಆದಷ್ಟು ಮೌನ ವಹಿಸ್ಬಿಡಿ, ಯಾರ ಏನೇ ಜಗಳ ಹಾಕ್ಕೊಳ್ಳಿ, ಏನೇ ಕೂಕೊಳ್ಳಿ, ಆದಷ್ಟು ಮೌನ ವಹಿಸಿದರೆ ಯಾವುದೇ ಕಾರಣಕ್ಕೂ ತೊಂದರೆ ಬರೋದಿಲ್ಲ. ಮತ್ತು ಶನಿ ಉತ್ತಮ ಸ್ಥಾನದಲ್ಲಿ ಇದ್ದಾನೆ, ಹಾಗಾಗಿ ಉದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಕೂಡಿ ಬರ್ತವೆ. ಕೆಲಸ ಬೇಕು ಅಂದರೆ ಒಳ್ಳೆಯ ಕೆಲಸ ಸಿಗ್ತವೆ. ನಿಮ್ಮ ಶನಿಯ ದೃಷ್ಟಿಯು ಉತ್ತಮವಾಗಿರೋದ್ರಿಂದ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಭಾಳ ಚೆನ್ನಾಗಿರ್ತದೆ. ಮತ್ತು ಆರೋಗ್ಯದಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ಹೊಟ್ಟೆಯ ಭಾಗಕ್ಕೆ ತೊಂದರೆ ಆಗುವಂಥದ್ದು, ಉದರ ವ್ಯಾಧಿಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ, ಅದಕ್ಕೆ ಗಮನ ಕೊಡಿ. ಅಂದರೆ ಜಾಸ್ತಿ ಆರೋಗ್ಯ ಏನು ತೊಂದರೆ ಬರೋದಿಲ್ಲ, ಅವಾಯ್ಡ್ ಆಗ್ತದೆ. ಮತ್ತು ರಾಜಮರ್ಯಾದೆಗಳು ಸಿಗುವಂಥ ಚಾನ್ಸಸ್ಸು, ಗೌರವಗಳು ಸಿಗ್ತದೆ. ಸೊ ದುಡ್ಡಿಲ್ಲ, ಗುರುಬಲ ಇಲ್ಲ ಅಂದ್ರೂ ಜನ ಕರೆದು ಗೌರವವನ್ನು ಕೊಡೋ ಚಾನ್ಸಸ್ ಚೆನ್ನಾಗಿದೆ ನಿಮಗೆ. ಈ ವರ್ಷದಲ್ಲಿ ಸುಖವು ಸ್ವಲ್ಪ ಹೆಚ್ಚಾಗಿದೆ, ಅಂಥದ್ದೇನು ತೊಂದರೆ ಆಗೋ ಚಾನ್ಸಸ್ ಇಲ್ಲ ನಿಮಗೆ. ಮತ್ತು ದುಃಖ ಕಡಿಮೆ ನಿಮಗೆ ಈ ವರ್ಷದಲ್ಲಿ, ದುಃಖ ಸುಖ ಜಾಸ್ತಿ ದುಃಖ ಕಡಿಮೆ ಇರ್ತದೆ. ನಿಮ್ಮ ಅಭಿವೃದ್ಧಿಗೆ ನೀವು ಮುಖ್ಯವಾಗಿ ಒಂದು ನೀಲವನ್ನು ಧಾರಣೆ ಮಾಡಿರಿ, ಬ್ಲೂ ಸಫೈರ್ ಅಂತೀವಿ. ಆ ಬ್ಲೂ ಸಫೈರ್ ಹಾಕೊಂಡ್ರೆ ಏನಾಗ್ತದೆ, ಫೈನಾನ್ಸು, ಹೆಲ್ತ್ ಆ್ಯಂಡ್ ಬಿಸ್ನೆಸ್, ಸೊ ಇವೆಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಭಾಳ ಚೆನ್ನಾಗಿದೆ. ಹಾಗೂ ರಾಹು ಚೆನ್ನಾಗಿರೋದಿಲ್ಲ, ಕೋಪತಾಪ ಕಮ್ಮಿ ಮಾಡ್ಕೊಳ್ರಿ. ಹಾಗಾಗಿ ಸ್ವಲ್ಪ ರಾಹು ಶಾಂತಿನೂ ಮಾಡ್ಕೊಳ್ರಿ. ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಕ್ಕಂಥ ದೃಷ್ಟಿ ಮಾಡ್ತಕ್ಕಂಥದ್ದೆಲ್ಲ ಬೇಗ ತಗಲ್ತದೆ ನಿಮಗೆ. ಹಾಗಾಗಿ ಈ ವರ್ಷದಲ್ಲಿ ಸ್ವಲ್ಪ ನೀವು ರಾಹು ಶಾಂತಿನ ಮಾಡ್ಕೊತಿದ್ರೆ ಭಾಳ ಒಳ್ಳೆಯ ಉತ್ತಮ ಫಲವನ್ನು ನೀವು ನಿರೀಕ್ಷಣೆ ಮಾಡ್ಬೋದು. ನಮಸ್ಕಾರಗಳು.